ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿರೂಪಾಕ್ಷ ಸೊ ಇವತ್ತಿನ ಒಂದು ಟಾಪಿಕ್ ಡಿಸ್ಕಷನ್ ಯಾವುದಪ್ಪ ಅಂದರೆ ಎಸೆಗೆ ವುಮನ್ ಎಂಪವರ್ಮೆಂಟ್ ಅಂತ ನೋಡಿರಿ ಎಲ್ಲ ಎಕ್ಸಾಮಿನೇಷನಲ್ಲೂ ಜಾಸ್ತಿ ಕೇಳ್ತಾರೆ ಏನಂತ ವುಮನ್ ಎಂಪವರ್ಮೆಂಟ್ ಬಗ್ಗೆ ಕೇಳ ಕೇಳ್ತಾರೆ ಸೊ ಯಾವುದೇ ಪಿ ಎಸ್ ಐ ಪೇಪರ್ ಒನ್ನಲ್ಲಿ ಬರೋದ್ರು ನಿಮಗೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಎಕ್ಸಾಮಲ್ಲಿ ಎರಡರಿಂದ ಮೂರು ಎಕ್ಸಾಮಲ್ಲಿ ವುಮೆನ್ ಎಂಪವರ್ಮೆಂಟ್ ಎಸೆ ಬಗ್ಗೆ ಕೇಳಿರ್ತಾರೆ ಸೊ ಏನು ಮಾಡೋಣ ಅಂದರೆ ಈ ಎಸೆ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಫಸ್ಟು ನಾವು ಏನು ಮಾಡ್ತೀವಿ ಅಂದರೆ ಮಾರ್ಚ್ ಎಂಟು ಎಂಟನೇ ಮಾರ್ಚನ ಏನು ಸೆಲೆಕ್ಟ್ ಮಾಡ್ತೀವಪ್ಪ ಅಂದರೆ ಏಯ್ಟ್ ಮಾರ್ಚ್ನ ಇಂಟರ್ನ್ಯಾಷನಲ್ ವುಮೆನ್ ಡೇ ಅಂತ ಸೆಲೆಕ್ಟ್ ಮಾಡ್ತೀವಿ ಸೊ ನೋಡಿರಿ ಪ್ರತಿ ವರ್ಷ ಮಾರ್ಚ್ ಎಂಟನೇ ತಾರೀಕನ್ನು ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಸೊ ನಾನು ಇವತ್ತಿನ ಸೆಷನಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಏನ್ಷೆಂಟ್ ಇಂಡಿಯಾದಲ್ಲಿ ಯಾವ ಥರ ವುಮೆನ್ ಎಂಪವರ್ಮೆಂಟ್ ಇತ್ತು ಆಮೇಲೆ ಅದು ಮಿಡುವಲ್ ಇಂಡಿಯಾದಲ್ಲಿ ಏನಾಯಿತು ನೆಕ್ಸ್ಟ್ ಪ್ರೆಸೆಂಟ್ ಕಂಡೀಷನ್ ಏನಿದೆ ನಾವು ಏನು ಸ್ಟೆಪ್ಸ್ ತೊಗೋಬೇಕು ಅದನ್ನು ಅಡ್ರೆಸ್ ಮಾಡೋಕ್ಕೆ ಜೊತೆಗೆ ಗೌರ್ಮೆಂಟ್ ಯಾವ್ಯಾವ ಸ್ಕೀಮ್ಸ್ ಕೊಟ್ಟಿದೆ ವುಮೆನ್ ಎಂಪವರ್ಮೆಂಟ್ ಸಂಬಂಧ ಸೊ ಅದನ್ನು ಯಾವ ಥರ ಯುಟಿಲೈಸ್ ಮಾಡಿಕೊಂಡ್ರೆ ಇನ್ನೂ ಎಂಪವರ್ಮೆಂಟ್ ಮಾಡ್ಬೋದು ಅಂತ ಸೊ ನೋಡಿರಿ ಈಗ ಎಕ್ಸಾಂಪಲ್ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಲ್ಲಿ ಎಷ್ಟು ಸುಮಾರಷ್ಟು ಜನ ಗಂಡಸರ ಇದ್ದಾರೆ ಒಬ್ಬರೇ ಒಬ್ಬರು ಮಾತ್ರ ಏನಂದರೆ ಹೆಣ್ಮಕ್ಳು ಇದ್ದಾರೆ ಅಂದರೆ ವುಮನ್ ಪಾರ್ಟಿಸಿಪೇಷನ್ ಇದೆ ಬಟ್ ಏನಂದರೆ ಭಾಳ ಕಡಿಮೆ ಇದೆ ಸೊ ಅಷ್ಟು ಜನ ಮಂತ್ರಿಮಂಡಲದಲ್ಲಿ ಕೇವಲ ಒಬ್ಳು ಮಾತ್ರ ಮಹಿಳೆ ಇದ್ದಾರೆ ಅದು ಯಾವ ಪೋಸ್ಟಿಗೆ ಅಪ್ಪ ಅಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತೇಳಿ ಹಾಗಾಗಿ ಇದನ್ನೇನಂದ್ರೆ ನಾವಿನ್ನು ಜಾಸ್ತಿ ಮಾಡಬೇಕು ವುಮೆನ್ಸ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಬೇಕು ಕ್ಯಾಬಿನೆಟಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅವಾಗ ಮಾತ್ರ ಏನಂದರೆ ರಿಯಲ್ ವುಮೆನ್ ಎಂಪವರ್ಮೆಂಟ್ ಅಂತ ಆಗುತ್ತೆ ಸೊ ವೇದಿಕ್ ಪೀರಿಯಲ್ಲಿ ಹೆಂಗಿತ್ತಪ್ಪ ಅಂದರೆ ವುಮೆನ್ ಎಂಪವರ್ಮೆಂಟು ಅವರಿಗೆ ಈಕ್ವಲ್ ಸ್ಟೇಟಸ್ ಇತ್ತು ಸೊ ನಿಮಗೆ ಗೊತ್ತಿರ್ಬೋದು ಸೀತಾ ಸ್ವಯಂವರ ಅಂತ ಇತ್ತು ಅಲ್ಲಿ ಹೆಂಗಿತ್ತಂದರೆ ವೇದಿಕ್ ಪೀರಿಯಡಲ್ಲಿ ಸೊ ಅವರು ಹೆಣ್ಮಕ್ಳು ಬಂದುಬಿಟ್ಟು ಅವ್ರ ಪಾರ್ಟ್ನರ್ ಯಾರು ಬೇಕು ಅವರೇ ಸೆಲೆಕ್ಟ್ ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ಸೀತಾ ಸ್ವಯಂವರ ಸೀತಾ ಸ್ವಯಂವರ ಆಗಿರ್ಬೋದು ದ್ರೌಪದಿ ಸ್ವಯಂವರ ಆಗಿರ್ಬೋದು ಸೊ ಅಲ್ಲಿ ಹೆಣ್ಮಕ್ಳಿಗೆ ಯಾರು ಇಷ್ಟ ಆಗ್ತಾರಲ್ಲ ಅವರಿಗೆ ಅವರು ಹಾರಾಕ್ತಿದ್ರು ಹಾಗಾಗಿ ಅಲ್ಲಿ ಏನಂದರೆ ಈಕ್ವಲ್ ಸ್ಟೇಟಸ್ ಇತ್ತು ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ ವೇದಿಕ್ ಪೀರಿಯಡಲ್ಲಿ ವಿಷಪಾಲ ಅಂತ ಒಬ್ಬರು ಹೆಣ್ಮಕ್ಳಿದ್ರು ಇವ್ರು ಏನು ಮಾಡಿದಾರಪ್ಪ ಅಂದ್ರೆ ವಿಷ ಇವರು ಓದಿನ ಜೊತೆಗೆ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಕೂಡ ಟ್ರೈನ್ ಮಾಡಿದ್ರು ಸೊ ಓದಿನ ಜೊತೆಗೆ ಯಾವುದರಲ್ಲಿ ಟ್ರೈನ್ ಆಗಿದ್ರು ಅಂದ್ರೆ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಕೂಡ ಟ್ರೈನ್ ಆಗಿದ್ರು ಸೊ ಇವ್ರಿಗೆ ಯುದ್ಧದ ಟೈಮಲ್ಲಿ ಏನಾಗತ್ತಪ್ಪ ಅಂದ್ರೆ ಯುದ್ಧ ಮಾಡ್ತಾ ಮಾಡ್ತಾ ಒಂದ್ ಕಾಲು ಕಳ್ಕೊಂಡ್ಬಿಡ್ತಾರೆ ಆವಾಗ ಏನು ಮಾಡ್ತಾರೆ ಐರನ್ ಲೆಗ್ ಹಾಕ್ಕೊಂಡು ಯುದ್ಧ ಮಾಡಿ ಆ ಯುದ್ಧನ ಗೆಲ್ತಾರೆ ಸೊ ಇದನ್ನ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ರಿಗ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೋಡಿರಿ ಈ ವಿಷ ಅವರ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಋಗ್ವೇದ ಒಳಗಡೆ ಮೆನ್ಷನ್ ಮಾಡಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಸೆವೆಂತು ಮತ್ತು ಏಯ್ಟ್ ಸೆಂಚುರಿ ಒಳಗೆ ಸೆವೆಂತು ಮತ್ತು ಏಯ್ಟ್ ಸೆಂಚುರಿ ಒಳಗೆ ನೆಕ್ಸ್ಟ್ ಒಬ್ರು ಪರ್ಸನ್ ಬರ್ತಾರೆ ಅವ್ರ ಹೆಸರು ಏನಪ್ಪ ಅಂದರೆ ಯಜ್ಞ ಯಜ್ಞ ವಾಚಾರ್ಯ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ವುಮೆನ್ಸ್ಗೆ ಪಾರ್ಟಿಸಿಪೇಷನ್ ಮಾಡಕ್ಕೆ ಅಲೋ ಮಾಡ್ತಾರೆ ವೇದಿಕ್ ಎಜುಕೇಷನ್ ಒಳಗೆ ವುಮೆನ್ಸ್ ಪಾರ್ಟಿಸಿಪೇಷನ್ಗೆ ಅಲೋ ಮಾಡ್ತಾರೆ ಎಲ್ಲಿ ಅಲೋ ಮಾಡ್ತಾರಪ್ಪ ಅಂದರೆ ವೇದಿಕ್ ಎಜುಕೇಷನ್ ಒಳಗೆ ವುಮೆನ್ಸ್ ಪಾರ್ಟಿಸಿಪೇಷನ್ಗೆ ಅಲೋ ಮಾಡ್ತಾರೆ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ತಬ್ಬ ಇಬ್ಬರು ಹೆಂಡತಿ ಹೆಸರಲ್ಲಿ ಎರಡು ಪಿ ಫಿಲಾಸಫಿನ ಬರೀತಾರೆ ಒಂದು ಮೈತ್ರಿ ಇನ್ನೊಂದು ಗಾರ್ಗಿ ಅಂತ ಸೊ ಒಂದು ಗಾರ್ಗಿ ಇನ್ನೊಂದು ಮೈತ್ರೇಯಿ ಅಂತ ಎರಡು ಫಿಲಾಸಫಿನ ಬರೀತಾರೆ ಯಾರಂದರೆ ತಮ್ಮ ಹೆಂಡತಿ ಹೆಸರಲ್ಲಿ ಏನಂದರೆ ಎರಡು ಫಿಲಾಸಫಿನ ಬರೀತಾರೆ ಸೊ ಇದೇನಪ್ಪ ಅಂದರೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಸೊ ಇವ್ರೇನು ಆಚಾರ್ಯ ಇದಾರಲ್ಲ ಇವರು ಫಸ್ಟ್ ಪರ್ಸನ್ ಯಾವುದಕ್ಕೆ ಅದ್ವೈತ ಅನ್ನೋ ಒಂದು ಟರ್ಮ್ನ ಕಾಯಿನ್ ಮಾಡಿದ್ದು ಯಾರಪ್ಪ ಅಂದರೆ ಎದ್ದೆ ವಾಚಾರ್ಯ ಅಂತೇಳಿ ಸೊ ಇವರು ಫಸ್ಟ್ ಪರ್ಸನ್ ಅದ್ವೈತ ಅನ್ನೋ ಒಂದು ನ ಕಾಯಿನ್ ಮಾಡಿದ್ದು ಸೊ ನೆಕ್ಸ್ಟ್ ನೋಡಿರಿ ಇದಾದಮೇಲೆ ನಮ್ದು ಏನಪ್ಪ ಅಂದರೆ ನಿಮಗೆ ಗೊತ್ತೇ ಇದೆ ಯಾರಪ್ಪ ಅಂದರೆ ರುದ್ರಮ್ಮ ದೇವಿ ಅಂತ ಸೊ ರುದ್ರಮ್ಮ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಸಮಕಾಲೀನ ಅವ್ರ ಜೊತೆ ಹೊಡೆದಾಡಿ ಅವ್ರೇನು ಮಾಡ್ತಾರೆ ರಾಜನ ವಶಪಡಿಸ್ಕೋತಾರೆ ಆಮೇಲೆ ರಾಜನ ಕಾಪಾಡ್ತಾರೆ ಸೊ ಇವರು ಎಲ್ಲಿಂದ ಬಂದರು ಅಂದರೆ ವಾರಂಗಳಿಂದ ಬಂದರು ಸೊ ಅದೇ ಥರನಾಗಿ ನಮ್ಮ ಕೆಳದಿ ಚೆನ್ನಮ್ಮ ಇರ್ಬೋದು ನೆಕ್ಸ್ಟ್ ರಾಣಿ ಚೆನ್ನಮ್ಮ ಇರ್ಬೋದು ನೆಕ್ಸ್ಟ್ ವೇಲು ನಾಚಾರ್ಯ ಅಂತ ವೇಲು ನಾಚಿಯಾರ್ ಸೊ ಇವರು ಎಲ್ಲಿಯವರಪ್ಪ ಅಂದರೆ ತಮಿಳ್ನಾಡವರು ಮಾಡ್ತಾರೆ ಅಂದರೆ ಬ್ರಿಟಿಷರ ಮೇಲೆ ಮೊದಲು ಫುಲ್ ಟೈಮ್ ಫುಲ್ ಫ್ಲೆಜ್ಡ್ ಯುದ್ಧ ಮಾಡಿ ಅದ್ರ ಮೇಲೆ ಗೆಲ್ತಾರೆ ಸೊ ಯಾರಪ್ಪ ಫುಲ್ ಫ್ಲೆಜ್ಡ್ ಯುದ್ಧ ಮಾಡಿ ಗೆಲ್ಲೋರು ಅಂದರೆ ವೇಲು ನಾಚಿಯಾರ್ ಅಂತ ಸೊ ಇದೇನಪ್ಪ ಅಂದರೆ ವುಮನ್ ಎಂಪವರ್ಮೆಂಟು ಏನ್ಷೆಂಟ್ ಹಿಸ್ಟ್ರಿಯಲ್ಲಿ ಹೇಗಿತ್ತು ಆಮೇಲೆ ಹೆಂಗೆ ಡಿಕ್ಲೈನ್ ಅಂತಂತ ಸೊ ನೋಡಿರಿ ಏನ್ಷೆಂಟ್ ಹಿಸ್ಟ್ರಿಯಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಹೆಣ್ಮಕ್ಳಿಗೆ ಈಕ್ವಲ್ ಸ್ಟೇಟಸ್ ಕೊಟ್ಟಿದ್ವಿ ಅವರಿಗೆ ಈವನ್ ಏನಪ್ಪ ಅಂದರೆ ವೇದಿಕ್ ಪಾರ್ಟಿಸಿಪೇಷನ್ ಕೂಡ ಮಾಡಿದ್ವಿ ನೀವು ಶಂಕರಾಚಾರ್ಯರ ಬಯೋಗ್ರಫಿ ತೊಗೊಂಡ್ರೆ ಒಬ್ಬ ಕಾಶ್ಮೀರ ಪಂಡಿತನ ಜೊತೆ ಅವರು ವಾದ ಮಾಡ್ಬೇಕಾದ್ರೆ ಒಂದು ಟರ್ಮಲ್ಲಿ ಅವರು ಕಾಶ್ಮೀರ ಪಂಡಿತ ಸೋಲಾರ್ ಸ್ಟೇಜಿಗೆ ಬಂದಿರ್ತಾನೆ ಬಟ್ ಅವರು ಹೆಂಡತಿ ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಇದು ಏನು ಮೆನ್ಷನ್ ಮಾಡುತ್ತೆ ಅಂದರೆ ನಮ್ಮ ಏನ್ಷಂಟ್ ಇಂಡಿಯಾ ಟೈಮಲ್ಲಿ ನಾವು ವುಮೆನ್ಸ್ಗೆ ಎಷ್ಟು ಇಂಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ ಅಂತ ಸೊ ಇದೇನಾಗತ್ತಪ್ಪ ಅಂದರೆ ನೆಕ್ಸ್ಟ್ ನಮಗೆ ಮೊಘಲ್ ಇನ್ವೆನ್ಷನ್ ಆಗುತ್ತೆ ಆಮೇಲೆ ಇನ್ವೆಷನ್ ಆಗುತ್ತೆ ಆಮೇಲೆ ಮುಸ್ಲಿಮ್ಸ್ ಆಡಾಳಿತ ಬರುತ್ತಲ್ಲ ಅವಾಗ ಮೊ ವುಮನ್ ಎಂಪವರ್ಮೆಂಟ್ ಕಡಿಮೆ ಆಗ್ತಾ ಆಗ್ತಾ ಅವ್ರನ್ನ ನಾವೇನು ಮಾಡ್ತೀವಿ ಅಂದರೆ ದುರ್ಬಲ ವರ್ಗದವ್ರನ್ನಾಗಿ ಮಾಡಿ ಬರೀ ಮನೆ ಕೆಲಸಕ್ಕೆ ಮಾತ್ರ ಇಟ್ಕೋತೀವಿ ಸೊ ನೆಕ್ಸ್ಟ್ ನೋಡಿರಿ ಈಗ ನಮ್ಮ ದೇಶದಲ್ಲಿ ಎಷ್ಟು ಜನ ಎನೆಮಿಕ್ ಇದ್ದಾರಪ್ಪ ಅಂದರೆ ಐವತ್ತು ಪರ್ಸೆಂಟ್ ಜನ ಎನೆಮಿಕ್ ಇದ್ದಾರೆ ಸೊ ಇವಾಗ ನೀವು ನೂರು ಜನ ಮಹಿಳೆಯರು ಕನ್ಸಿಡರ್ ಮಾಡಿದರೆ ಅದರಲ್ಲಿ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎನೆಮಿಕ್ ಅಂದರೆ ಅವರಲ್ಲಿ ರಕ್ತಹೀನತೆ ಇರುತ್ತೆ ಸೊ ಅದಕ್ಕೇನಂತ ಕರೀತಾರೆ ಎನಿಮಿಕ್ ಅಂತ ಕರೀತಾರೆ ಸೊ ನೋಡಿರಿ ಐವತ್ತು ಪರ್ಸೆಂಟ್ ಜನದಲ್ಲಿ ಏನಿರುತ್ತಪ್ಪ ಅಂದರೆ ರಕ್ತಹೀನತೆ ಇರುತ್ತೆ ಅದೇ ಥರನಾಗಿ ನ್ಯಾಷನಲ್ ಫ್ಯಾಮ್ಲಿ ನ್ಯಾಷನಲ್ ಹೆಲ್ತ್ ಫ್ಯಾಮ್ಲಿ ಸರ್ವೆ ಫೋರ್ ಪ್ರಕಾರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಹೆಣ್ಮಕ್ಳು ಏನಂದರೆ ಅಂಡರ್ ವೇಟ್ ಇದ್ದಾರೆ ಸೊ ಅವ್ರೇಜ್ಗೆ ಇರಬೇಕಾದಂಥ ವೇಟ್ ಇಲ್ಲ ಸೊ ಅವ್ರೇನಂದರೆ ಏನಂದರೆ ಅಂಡರ್ ವೇಟ್ ಇದ್ದಾರೆ ಸೊ ಮಾಲ್ ನರಿಷ್ಮೆಂಟ್ ಅಂತ ಹೇಳುತ್ತೆ ಸೊ ನೋಡ್ರಿ ಎಷ್ಟು ಪರ್ಸೆಂಟ್ ವುಮೆನ್ಸು ಅಂಡರ್ ವೇಟ್ ಇದ್ದಾರೆ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಜನ ಅಂಡರ್ ವೇಟ್ ಇದ್ದಾರೆ ಸೊ ಇದೇ ಥರನಾಗಿ ನೆಕ್ಸ್ಟ್ ನೋಡಿರಿ ನಮ್ಮ ಲೋಕಸಭೆಯಲ್ಲಿ ಕೂಡ ಮಹಿಳಾ ಪಾರ್ಟಿಸಿಪೇಷನ್ ಕಮ್ಮಿ ಇದೆ ಅಲ್ಲಿ ಕೂಡ ಎಷ್ಟಂದರೆ ಫೈವ್ ಫೋರ್ಟಿ ಫೈವ್ ಮೆಂಬರ್ಸ್ ಇದ್ದರೆ ಅಲ್ಲಿ ಹಾರ್ಡ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಮಾತ್ರ ಏನಂದರೆ ವುಮೆನ್ಸ್ ಇದ್ದಾರೆ ಸೊ ಇದ್ರ ಜೊತೆಗೆ ಗೌರ್ಮೆಂಟ್ ಅವರು ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಯಾವ ಥರ ನಾವು ವುಮೆನ್ಸ್ಗೆ ಹೆಲ್ಪ್ ಮಾಡ್ಬೋದು ಅಂತ ಸೊ ಅದರಲ್ಲಿ ಫಸ್ಟ್ ಪ್ರೋಗ್ರಾಮ್ ಬಂದುಬಿಟ್ಟು ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ಅಂತೇಳಿ ಸೊ ಇದನ್ನು ಯಾವಾಗ ಬಂತಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಬಂತು ಸೊ ನೋಡಿರಿ ಬೇಟಿ ಬಚಾವೋ ಮತ್ತು ಬೇಟಿ ಪಡಾವೋ ಸ್ಕೀಮ್ ಯಾವಾಗ ಬಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಬಂತು ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ ಹೆಣ್ಮಕ್ಳನ್ನ ಉಳಿಸಿ ಅವರಿಗೆ ಎಜುಕೇಷನ್ ಕೊಡೋದು ಯಾವುದು ಬೇಟಿ ಬಚಾವೋ ಬೇಟಿ ಪಡಾವು ನೆಕ್ಸ್ಟ್ ಸ್ಕೀಮ್ ಬಂದ್ಬಿಟ್ಟು ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂತೇಳಿ ಸೊ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂದರೆ ನಿಮ್ಗೆ ಯಾವುದೇ ಥರನಾದ ಸಮಸ್ಯೆ ಇದ್ದರೆ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಯಾವುದಪ್ಪ ಅಂದರೆ ಒನ್ ಸ್ಟಾಪ್ ಸೆಂಟರ್ ಅಂತೇಳಿ ಇದು ಕೂಡ ಯಾವಾಗ ಬಂತಂದರೆ ಎರಡು ಸಾವಿರದ ಹದಿನೈದರೊಳಗೆ ಬಂತು ನೆಕ್ಸ್ಟ್ ನೋಡಿರಿ ವುಮನ್ ಹೆಲ್ಪ್ಲೈನ್ ಸ್ಕೀಮ್ ಅಂತ ಬಂತು ಸೊ ಈ ವುಮನ್ ಹೆಲ್ಪ್ಲೈನ್ ಸ್ಕೀಮ್ ಅಂದರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಅಲ್ಲಿ ನೀವೇನಂದರೆ ನಿಮಗಿರುವ ಇಶ್ಯೂನ್ಸ್ನ ಹೇಳ್ಬೋದು ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಯಾವ ಥರ ಗೌರ್ಮೆಂಟ್ ಪಾಲಿಸೀಸ್ ಇದೆ ಯಾವ ಥರ ಪ್ರೋಗ್ರಾಮ್ಸ್ ಇದೆ ಅದನ್ನ ನೀವು ಹೆಲ್ಪ್ ತೊಗೊಂಡು ನಿಮ್ಮ ಲೈಫ್ನ ಯಾವ ಥರ ಬೆಟ್ರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲಿ ಹೇಳ್ತಾರಪ್ಪ ಅಂದರೆ ವುಮನ್ ಹೆಲ್ಪ್ಲೈನ್ ನಂಬರಲ್ಲಿ ಹೇಳ್ತಾರೆ ನೆಕ್ಸ್ಟ್ ಏನಂದರೆ ಉಜ್ವಲ ಯೋಜನೆ ಅಂತ ಸೊ ಈ ಉಜ್ವಲ ಯೋಜನೆ ಯಾರಿಗೆ ಬಂತಂದರೆ ವೂಮನ್ ಟ್ರಾಫಿಕಿಂಗ್ ಅಥವಾ ಯು ವುಮನ್ ಟ್ರಾಫಿಕ್ಕಿಂಗನ್ನು ನಿಲ್ಲಿಸೋದಕ್ಕೋಸ್ಕರ ಉಜ್ವಲ ಯೋಜನೆನ ಜಾರಿಗೆ ತೊಗೊಂಬಂದರು ಸೊ ನೋಡ್ರಿ ಏನಾಗುತ್ತೆ ಭಾಳ ಅರ್ಬನ್ ಸಿಟೀಸಲ್ಲಿ ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳನ್ನ ಹಣಕ್ಕೋಸ್ಕರ ಏನಂದರೆ ವೇಷಗಾರಿಕೆ ಅಥವಾ ಪ್ರಾಸ್ಟಿಟ್ಯೂಷನ್ಗೆ ತಳ್ತಾರೆ ಅವ್ರನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸ್ತಾರೆ ಸೊ ಇದನ್ನು ತಡೆಯೋದಕ್ಕೋಸ್ಕರ ಬಂದಂಥ ಸ್ಕೀಮ್ ಯಾವುದಪ್ಪ ಅಂದರೆ ಉಜ್ವಲ ಯೋಜನೆ ಅಂತ ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಅಂತ ಸ್ಕೀಮ್ ಅಂತು ಸೊ ಈ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಸ್ಕೀಮಿಂದ ಏನು ಮೇನ್ ಇಂಟೆನ್ಷನ್ ಅಪ್ಪ ಅಂದರೆ ಯಾರ್ಯಾರು ಸಿಟಿಲಿ ಕೆಲಸ ಮಾಡ್ತಿರ್ತಾರೆ ಅವ್ರ ಕಂಫರ್ಟೇಬಲ್ಗೋಸ್ಕರ ಅವ್ರಿಗೇನಾದರೂ ತೊಂದರೆ ಆದರೆ ಅಥವಾ ಅವರಿಗೆ ಬೇರೆ ಕಡೆ ಇರೋಕ್ಕೆ ತೊಂದರೆ ಆದರೆ ಅವರಿಗೆ ಒಂದು ವುಮೆನ್ ಫ್ರೆಂಡ್ಲಿ ವುಮನ್ ಫ್ರೆಂಡ್ಲಿ ಹಾಸ್ಟೆಲ್ ಕೊಡೋದಕ್ಕೋಸ್ಕರ ಅಥವಾ ವುಮನ್ ಫ್ರೆಂಡ್ಲಿ ಹೋ ಹೋಮ್ ಕೊಡೋದಕ್ಕೋಸ್ಕರ ಏನು ತಂದ್ರಪ್ಪ ಅಂದರೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಸ್ ಅಂತ ತಂದರು ಇಲ್ಲೇನು ಅಂದರೆ ಮಹಿಳೆಯರು ವಾಸ್ತವನ ಮಾಡ್ಬೋದು ಜೊತೆಗೆ ಏನಪ್ಪಾ ಅಂದರೆ ವಾಸ್ತವ ಜೊತೆಗೆ ಅವರು ಚೆನ್ನಾಗಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಅಂದರೆ ಸ್ವದಾರ್ ಗ್ರಹ ಅಂತೇಳಿ ಸ್ವದಾರ್ ಗ್ರಹ ಅಂದರೆ ಇದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತಪ್ಪ ಅಂದರೆ ಬೇಸಿಕ್ ಫೆಸಿಲಿಟೀಸ್ ಮೇಲೆ ಫೋಕಸ್ ಮಾಡುತ್ತೆ ಸೊ ನೋಡಿರಿ ಬೇಸಿಕ್ ಫೆಸಿಲಿಟೀಸ್ ಅಂದರೆ ಫುಡ್ ಶೆಲ್ಟರ್ ಮತ್ತು ಫುಡ್ ಶೆಲ್ಟ್ರ್ ಮತ್ತು ಬಟ್ಟೆ ಸೊ ನೋಡ್ರಿ ಇದೇನು ಮಾಡುತ್ತೆ ಅಂದರೆ ಬಟ್ಟೆ ಇಲ್ಲದವ್ರಿಗೆ ಬಟ್ಟೆ ಕೊಡುತ್ತೆ ಮನೆ ಮನೆಯಲ್ಲದೋರಿಗೆ ಮನೆ ಕೊಡುತ್ತೆ ಆಮೇಲೆ ಯಾರಿಗೂ ಊಟ ಇಲ್ಲಲ್ಲ ಊಟ ಕೊಡುತ್ತೆ ಹಾಗಾಗಿ ಗೃಹ ಅಂದರೆ ಬೇಸಿಕ್ ಫೆಸಿಲಿಟೀಸ್ ಮೇಲೆ ಫೋಕಸ್ ಮಾಡುತ್ತೆ ಫುಡ್ಡು ಮತ್ತು ಶೆಲ್ಟರ್ ಮೇಲೆ ನೆಕ್ಸ್ಟ್ ಸಪೋರ್ಟ್ ಟು ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್ ಸೊ ಈ ಪ್ರೋಗ್ರಾಮ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ ನೈನ್ಟೀನ್ ಸೆವೆಂಟೀಸಲ್ಲಿ ಸ್ಟಾರ್ಟ್ ಮಾಡಿದರು ನೈನ್ಟೀನ್ ಸೆವೆಂಟಿ ಟೂ ಸ್ಟಾರ್ಟ್ ಮಾಡಿದ್ರು ಈ ಪ್ರೋಗ್ರಾಮ್ದು ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಮಕ್ಕಳಿಗೆ ಎಂಪವರ್ಮೆಂಟ್ ಮಾಡೋದು ಅಂದರೆ ಅವರಿಗೆ ಬೇರೆ ಬೇರೆ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡೋದು ಅದರಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಪ್ರೊವೈಡ್ ಮಾಡೋದಕ್ಕೆ ಯಾವ ಪ್ರೋಗ್ರಾಮ್ ಅಂತಪ್ಪ ಅಂದರೆ ಸಪೋರ್ಟಿವ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್ಸ್ ಅಂತೇಳಿ ಇದನ್ನು ನಾವು ಶಾರ್ಟಾಗಿ ಏನಂತ ಕರಿತೀವಿ ಅಂದರೆ ಸ್ಟೆಪ್ ಪ್ರೋಗ್ರಾಮ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಇದೆ ಅಂದರೆ ನಾರಿ ಶಕ್ತಿ ಪುರಸ್ಕಾರ ಈ ನಾರಿ ಶಕ್ತಿ ಪುರಸ್ಕಾರ ಅಂದರೆ ಏನಪ್ಪ ಅಂದರೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ನು ವುಮನ್ ಎಂಪವರ್ಮೆಂಟ್ ಮತ್ತು ಸಲುವಾಗಿ ಕೆಲಸ ಮಾಡ್ತಿದ್ಯಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರದವ್ರು ಐಡೆಂಟಿಫೈ ಮಾಡಿ ಅವ್ರಿಗೆ ಪುರಸ್ಕಾರ ಕೊಡ್ತಾರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ನಾರಿ ಶಕ್ತಿ ಪುರಸ್ಕಾರ ಅಂತ ಕರೀತಾರೆ ಸೊ ನೋಡಿರಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ನು ವುಮನ್ ಎಂಪವರ್ಮೆಂಟ್ ಅಂದರೆ ಮಹಿಳೆಯರಿಗೆ ಜಾಸ್ತಿ ಉದ್ಯೋಗದಲ್ಲಿ ಅವಕಾಶ ಕೊಟ್ಟು ಅವರ ಲೈಫ್ನ ಎನ್ಹಾನ್ಸ್ ಮಾಡೋದು ಕ್ವಾಲಿಟಿ ಲೈಫ್ನ ಎನ್ಹಾನ್ಸ್ ಮಾಡೋದು ಮತ್ತು ಎಂಪವರ್ಮೆಂಟ್ ಮಾಡ್ತಾರಲ್ಲ ಅಂಥವ್ರಿಗೆ ಅಂಥ ಇನ್ಸ್ಟಿಟ್ಯೂಷನ್ನ ಕೇಂದ್ರ ಸರ್ಕಾರದವ್ರು ರೆಕಗ್ನೈಸ್ ಮಾಡಿ ಪುರಸ್ಕಾರ ಕೊಡ್ತಾರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ನಾರಿ ಶಕ್ತಿ ಪುರಸ್ಕಾರ ಅಂತ ಕರೀತಾರೆ ನೆಕ್ಸ್ಟ್ ನೋಡಿರಿ ಮಹಿಳಾ ಶಕ್ತಿ ಕೇಂದ್ರ ಅಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಹಿಳಾ ಶಕ್ತಿ ಕೇಂದ್ರಸ್ ಮಹಿಳೆಯರನ್ನ ಕರೆದುಬಿಟ್ಟು ಅವ್ರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಹೇಳೋದು ಅಥವಾ ಇನ್ನೊಂದು ಲೋನ್ ಬಗ್ಗೆ ಹೇಳೋದು ಆಮೇಲೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳೋದು ಈ ಥರದ್ದು ಒಂದಿಷ್ಟು ಆಕ್ಟಿವಿಟೀಸ್ನ ಇಲ್ಲಿ ಮಾಡಿಸ್ತಾರೆ ಆಮೇಲೆ ಲೋನ್ ಕೊಡಿಸೋದು ಆಮೇಲೆ ಲೋನ್ ಕೊಡೋದು ಅದಕ್ಕೆ ಏನಂತ ಕರೀತಾರೆ ಅಂದರೆ ಮಹಿಳಾ ಶಕ್ತಿ ಕೇಂದ್ರಾಸ್ ಅಂತ ಕರೀತಾರೆ ನೆಕ್ಸ್ಟ್ ಸ್ಕೀಮ್ ಬಂದುಬಿಟ್ಟು ನಿರ್ಭಯ ಸೊ ನಿರ್ಭಯ ಎಲ್ಲರಿಗೂ ಗೊತ್ತು ಯಾಕಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಡೆಲ್ಲಿ ಒಂದು ಗ್ಯಾಂಗ್ ರೇಪ್ ಆಗುತ್ತೆ ಅದು ಏನಾಗುತ್ತೆ ಅಂದರೆ ಇಂಟರ್ನ್ಯಾಷ್ನಲ್ ನ್ಯೂಸ್ ಆಗುತ್ತೆ ಸೊ ಇಂಟರ್ನ್ಯಾಷನಲ್ ನ್ಯೂಸ್ ಯಾಕಾಗತ್ತಂದರೆ ಆ ಕ್ರೈಮ್ ಎಷ್ಟು ಹೀನಿಯಸ್ ಅಂದರೆ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಂತ ಸೊ ಅಂಥ ಕ್ರೈಮ್ಸು ಇನ್ನೂ ಜಾಸ್ತಿ ಆಗಬಾರ್ದು ಅಥವಾ ತಡೆಗಟ್ಟಬೇಕು ಮಹಿಳೆಯರಿಗೆ ಸೆಕ್ಯೂರಿಟಿ ಮತ್ತು ಪ್ರೊಟೆಕ್ಷನ್ ಕೊಡಬೇಕಂಥೇಳಿ ಸೆಕ್ಯೂರಿಟಿ ಮತ್ತು ಪ್ರೊಟೆಕ್ಷನ್ ಹೇಳಿ ಸರ್ಕಾರದವ್ರು ಯಾವ ಸ್ಕೀಮ್ ತೊಗೊಂಬರ್ತಾರಪ್ಪ ಅಂದರೆ ನಿರ್ಭಯ ಸ್ಕೀಮ್ ತೊಗೊಂಬರ್ತಾರೆ ಸೊ ನೋಡಿರಿ ನಿರ್ಭಯ ಸ್ಕೀಮ್ದು ಮೇನ್ ಇಂಟೆನ್ಷನ್ ಏನಂದರೆ ಟು ಪ್ರೊವೈಡ್ ಅ ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್ ಟು ದ ವುಮೆನ್ಸ್ ಅದು ಅಂದರೆ ವರ್ಕಿಂಗ್ ವುಮೆನ್ಸಿಗೆ ನೆಕ್ಸ್ಟ್ ಮಹಿಳಾ ಇ ಹಾತ್ ಅಂತೇಳಿ ಸೊ ಮಹಿಳಾ ಹಿ ಹಾತ್ ಅಂದರೆ ಇದು ಮೇನ್ಲಿ ಎಂಟ್ರಪ್ರನರ್ಶಿಪ್ ಇದು ಯಾವುದಕ್ಕಪ್ಪ ಅಂದರೆ ಎಂಟರ್ಪ್ರನರ್ಶಿಪ್ ಅಂದರೆ ಮಹಿಳೆಯರನ್ನ ಉದ್ಯೋಗರಸ್ತ್ರಾಗಿ ಮಾಡೋದು ಆಗಿ ಮಾಡೋದು ಆಂತ್ರಪ್ರನರ್ಶಿಪ್ ಅಂದರೆ ಏನು ಬರುತ್ತಪ್ಪ ಈಗ ಒಬ್ಬ ಮಹಿಳೆಯನ್ನ ಉದ್ಯೋಗಿಯನ್ನಾಗಿ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಸುಧಾಮೂರ್ತಿಯವರು ಫಸ್ಟ್ ಏನಿದ್ರು ಅಂದರೆ ಒಬ್ಬ ಹೌಸ್ ವೈಫ್ ಆಗಿದ್ದರು ಆಮೇಲೆ ಅವರು ಇನ್ಫೋಸಿಸ್ ಆಯಿತು ಇನ್ಫೋಸಿಸ್ ಇಂದ ಅವರಾಗಿ ಈಗೇನಾಗಿದೆ ಅಂದರೆ ಆಂಧ್ರಪ್ರನರ್ ಆಗಿದ್ದರು ಅವ್ರ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ ಈ ಥರದ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಮಾಡೋದಕ್ಕೋಸ್ಕರ ಯಾವ ಪ್ರೋಗ್ರಾಮ್ ತೊಗೊಂಬಂದರೆ ಮಹಿಳಾ ಹಾತ್ ಅಂತೇಳಿ ತೊಗೊಂಡ್ಬಂದರು ಇದ್ರದ್ದು ಮೇನ್ ಇಂಟೆನ್ಷನ್ ಏನಂದರೆ ಮಹಿಳೆಯರಲ್ಲಿ ಆಂಟ್ರಪ್ರನರ್ಶಿಪ್ನ ಜಾಸ್ತಿ ಮಾಡೋದು ನೆಕ್ಸ್ಟ್ ಮಹಿಳಾ ಪೊಲೀಸ್ ವಾಲಂಟಿಯರ್ಸ್ ಸೊ ನೋಡ್ರಿ ಮಹಿಳಾ ಪೊಲೀಸ್ ವಾಲಂಟಿಯರ್ಸ್ ಅಂದರೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವೊಂದು ಕ್ರೈಮ್ ರೇಟ್ನ ಕಮ್ಮಿ ಮಾಡೋದಕ್ಕೆ ಅಥವಾ ಸ್ವತಃ ವಾಲಂಟಿಯರ್ ಆಗಿ ಬರ್ತಿರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಏನು ಮಾಡಿದ್ರು ಅಂದರೆ ಮಹಿಳಾ ಪೊಲೀಸ್ ವಾಲಂಟಿಯರ್ ಅಂತ ತೊಗೊಂಬಂದರು ನೆಕ್ಸ್ಟ್ ನೋಡಿರಿ ಪ್ರಧಾನಮಂತ್ರಿ ಮಾತೃ ವಂದನ ಯೋಜನಾ ಸೊ ಈ ಪ್ರಧಾನಮಂತ್ರಿ ವಂದನ ಯೋಜನೆ ಯಾರಿಗಪ್ಪ ಅಂದರೆ ಲ್ಯಾಕ್ಟಿಂಗ್ ವುಮೆನ್ಸ್ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಸೊ ನೋಡ್ರಿ ಗರ್ಭಿಣಿ ಹೆಂಗಸರಿಗೆ ಮತ್ತೆ ಹಾಲು ಉಣಿಸುವ ಹೆಣ್ಣು ಮಕ್ಕಳಿಗೆ ಏನಂದರೆ ಪ್ರಧಾನಮಂತ್ರಿ ಮಾತೃ ಮಾತೃವಂದನಾ ಯೋಜನೆ ತೊಗೊಂಬಂದರು ಈ ಯೋಜನೆಯ ಉದ್ದೇಶ ಏನಂದರೆ ನಮ್ಮಲ್ಲಿ ಆಗಲೇ ಹೇಳ್ದಂಗೆ ಏನಿದೆ ಅಪ್ಪ ಅಂದರೆ ನರಿಷ್ಮೆಂಟ್ ಜಾಸ್ತಿ ಇದೆ ಆಮೇಲೆ ಎನೆಮಿಟಿ ಜಾಸ್ತಿ ಇದೆ ಅದನ್ನು ಕಮ್ಮಿ ಮಾಡಿ ಜೊತೆಗೆ ಇಲ್ಲಿ ನೋಡಿರಿ ನಮ್ಮ ದೇಶದಲ್ಲಿ ಈಗೂ ಏನಂದರೆ ಕೆಲವೊಂದಿಷ್ಟು ಜನ ವರ್ಕಿಂಗ್ ಕ್ಲಾಸಲ್ಲಿದ್ದಾರೆ ಅಂದರೆ ಕಡು ಬಡವ್ರು ಇದ್ದಾರೆ ಅವ್ರೇನು ಮಾಡ್ತಾರೆ ಅಂದರೆ ಪ್ರೆಗ್ನೆನ್ಸಿ ಅಂದರೆ ಗರ್ಭಿಣಿ ಇರಬೇಕಾದ್ರೂ ಕೂಡ ಏನು ಮಾಡ್ತಾರೆ ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ಅಂಥವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಇವರು ಕಾಂಪನ್ಸೇಷನ್ನ ಕೊಡ್ತಾರೆ ಅಂದರೆ ಪ್ರೆಗ್ನೆನ್ಸಿ ಪೀರಿಯಡ್ ಅಂದರೆ ಮಗು ಹಡಿಯೋದಕ್ಕಿಂತ ಮುಂಚೆ ಮತ್ತೆ ಮಗು ಮೇಲೆ ಕೆಲವೊಂದಿಷ್ಟು ಟೈಮ್ ಅಂತ ತೊಗೊಂಡು ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೊ ಕೆಲವೊಂದಿಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅದಕ್ಕೋಸ್ಕರ ಯಾವ ಸ್ಕೀಮ್ ತಂದ್ರಪ್ಪ ಅಂದರೆ ಪ್ರಧಾನಮಂತ್ರಿ ವಂದನಾ ಯೋಜನೆ ಅಂತೇಳಿ ತೊಗೊಂಬಂದರು ಇದು ಅಂಡರ್ ಬಂದಿದ್ದು ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಕೆಳಗಡೆ ಬಂದಿದ್ದು ಸೊ ಇದನ್ನು ಯಾರು ನೋಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ವುಮೆನ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ವುಮೆನ್ ಇದನ್ನ ಅಂಡರ್ಟೇಕ್ ತಗೊಳುತ್ತೆ ಸೊ ನೋಡಿರಿ ಇವೆಲ್ಲ ಏನಂದರೆ ಮಹಿಳೆಯರ ಎಂಪವರ್ಮೆಂಟ್ ಬಗ್ಗೆ ಇರುವಂಥ ಸ್ಕೀಮ್ಸು ಆಮೇಲೆ ನಾವು ಇವ್ರನ್ನ ಇನ್ನೂ ಯಾವ ಥರ ಎಂಪವರ್ಮೆಂಟ್ ಮಾಡ್ಬೋದು ಅದಕ್ಕೆ ಯಾವ್ಯಾವ ಸ್ಟೆಪ್ಸ್ ತಗೋಬಹುದು ಅನ್ನೋದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ ಏನಂದರೆ ಚೇಂಜಸ್ ಇಂದ ವುಮನ್ ಮೊಬಿಲಿಟಿ ಆ್ಯಂಡ್ ಸೋಷಿಯಲ್ ಇಂಟ್ರಾಕ್ಷನ್ ಸೊ ನೋಡಿರಿ ನಾವು ಮಹಿಳೆಯರ ಜೊತೆ ಬೇಸಿಕ್ಕಿಂತಲೇ ಒಳ್ಳೆ ಇಂಟ್ರಾಕ್ಷನ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಸೊ ನೋಡ್ರಿ ಫಸ್ಟ್ ಏನಿದೆಪ್ಪ ಅಂದರೆ ಚೇಂಜಸ್ ಇನ್ ವುಮನ್ಸ್ ಮೊಬಿಲಿಟಿ ಆ್ಯಂಡ್ ಸೋಷಿಯಲ್ ಇಂಟ್ರಾಕ್ಷನ್ ಸೊ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಥಾಟ್ ಇದು ಏನಪ್ಪ ಅಂದರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹಾಗೆ ನಾವು ಹೆಣ್ಮಕ್ಳ ಜೊತೆ ಸಣ್ಣವರಿದ್ದಾಗ ಜಾಸ್ತಿ ಚೆನ್ನಾಗಿ ಇಂಟ್ರಾಕ್ಷನ್ ಮಾಡಿದರೆ ಅವ್ರು ಏನಾಗ್ತಾರೆ ಅಂದರೆ ಒಳ್ಳೆ ಇದು ಆಗ್ತಾರೆ ಸೊ ನಿಮಗೆ ದ ಕಾರ್ಗಿಲ್ ಗರ್ಲ್ ಅಂತೇಳಿ ಒಂದು ಫಿಲಮ್ ಬಂದಿತ್ತು ದ ಕಾರ್ಗಿಲ್ ಗರ್ಲ್ ಅಂತೇಳಿ ಇದರಲ್ಲಿ ಯಾರದು ಸ್ಟೋರಿ ತೋರಿಸಿದ್ರಪ್ಪ ಅಂದರೆ ಗುಂಜಾನ ಸೆಕ್ಸನ ಅವ್ರದ್ದು ಸೊ ನೋಡ್ರಿ ಇಲ್ಲೇನಾಗತ್ತಪ್ಪ ಅಂದರೆ ಗುಂಜಾನ ಅವರು ಇವ್ರಿಗೆ ಒಂದು ಏನು ಇಂಟೆನ್ಷನ್ ಇರುತ್ತೆಂದರೆ ಅವರು ಐ ಎ ಎಫ್ ಫೈಲೇಟ್ ಆಗಬೇಕಂತ ಇಂಡಿಯನ್ ಏರ್ ಫೋರ್ಸ್ದು ಫೈಲೇಟ್ ಆಗ್ಬೇಕನ್ನೋ ಆಶೆ ಇರುತ್ತೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ಕಷ್ಟಪಡ್ತಿರ್ತಾರೆ ಬಟ್ ಏನಾಗುತ್ತೆ ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ಆ ಟೈಮಲ್ಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅವರಿಗೆ ಯಾವುದೇ ಥರನಾದಂಥ ಟಾಯ್ಲೆಟ್ ಅಥವಾ ಅಕೋಮೇಷನ್ ಫೆಸಿಲಿಟಿ ಇರೋಲ್ಲ ಸೊ ಅವರ ಟ್ರೈನಿಂಗ್ ಪೀರಿಯಲ್ಲಿ ಅವ್ರಿಗೆ ಯಾವುದೇ ಥರದಂತ ಟಾಯ್ಲೆಟ್ ಅಥವಾ ಅಕಾಮಿಡೇಷನ್ ಅಕಾಮಿಡೇಷನ್ ಇರುತ್ತೆ ಬಟ್ ಅವ್ರ ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಹಾಸ್ಟೆಲ್ಗೆ ಅಥವಾ ಸ್ಪೆಷಲ್ ರೂಮಿಗೆ ಹೋಗಿ ಚೇಂಜ್ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಅವ್ರು ಏನಂದರೆ ಪ್ರತಿದಿನ ಲೇಟಾಗಿ ಹೋಗ್ತಿರ್ತಾರೆ ತಮ್ಮ ಟ್ರೈನಿಂಗ್ ಪೀರಿಯಡ್ಗೆ ಪ್ರತಿದಿನ ಲೇಟಾಗಿ ಹೋಗ್ತಿರ್ತಾರೆ ಸೊ ಅವರು ಇದನ್ನು ಡ್ರಾಪ್ ಮಾಡಬೇಕಂತ ಯೋಚನೆ ಮಾಡ್ತಾರೆ ಸೊ ನಾನು ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಆಗಬಾರ್ದು ಅದನ್ನು ಡ್ರಾಪ್ ಮಾಡಬೇಕಂತ ಇವರು ಯೋಚನೆ ಮಾಡ್ತಾರೆ ಬಟ್ ಅವ್ರ ತಂದೆ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಸೊ ನಿನಗೆ ಈಗ ನೀನು ಡ್ರಾಪ್ ಮಾಡಿದರೆ ಮುಂದೆ ಏನು ಮಾಡ್ತೀಯಾ ಮುಂದೆ ಅಡುಗೆ ಮನೆಗೆ ಬರಬೇಕು ಹಾಗಾದರೆ ಅಡುಗೆ ಇಲ್ಲೇ ಕಲಿ ಅಂತ ಅವರು ಅದನ್ನು ಕಲ್ಸಕ್ಕೆ ಹೋಗ್ತಾರೆ ಅವಾಗ ಅವ್ರಿಗೆ ಗೊತ್ತಾಗ ತಮ್ಮ ತಪ್ಪಿನಾರವಾಗಿ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಆಗ್ತಾರೆ ಆಮೇಲೆ ಕಾರ್ಗಿಲ್ ವಾರದಲ್ಲಿ ಇವ್ರು ಪಾರ್ಟಿಸಿಪೇಷನ್ ಮಾಡ್ತಾರೆ ಸೊ ಕಾರ್ಗಿಲ್ ವಾರದಲ್ಲಿ ಇವ್ರು ಪಾರ್ಟಿಸಿಪೇಷನ್ ಮಾಡಿ ನಾಲ್ಕರಿಂದ ಐದು ದಿನ ಕಾಂಬ್ಯಾಕ್ಟ್ ಆಪ್ರೇಷನ್ ಮಾಡ್ತಾರೆ ಯಾರು ಗುಂಜನಾ ಸೆಕ್ಷನ್ ಅವರು ಸೊ ನೋಡಿರಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಂದರೆ ಚೇಂಜಸ್ ಇನ್ ವುಮೆನ್ಸ್ ಮೊಬಿಲಿಟಿ ಆ್ಯಂಡ್ ಇಂಟ್ರಾ ಸೋಷಿಯಲ್ ಇಂಟ್ರಾಕ್ಷನ್ ಸೊ ಅವ್ರ ತಂದೆ ಅವರಿಗೆ ಅಷ್ಟು ಒಳ್ಳೆ ಇಂಟ್ರ್ಯಾಕ್ಷನ್ ಮಾಡಿದ್ದ ಅವರೇನಾದ್ರಪ್ಪ ಒಳ್ಳೆ ಫೈಲಟ್ ಆದರೂ ಅವ್ರ ಮೇಲೆ ಒಂದು ಫಿಲಮ್ ಅಂತೂ ಅದು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಆಯಿತು ನೆಕ್ಸ್ಟ್ ನೋಡಿರಿ ಚೇಂಜಸ್ ಇನ್ ವುಮೆನ್ ಲೇಬರ್ ಪ್ಯಾಟರ್ನ್ಸ್ ಸೊ ನಾನು ಆಗಲೇ ಹೇಳ್ದಂಗೆ ಬಹಳ ಜನ ಏನಿದ್ದಾರೆ ಅಂದರೆ ಪ್ರೆಗ್ನೆಂಟ್ ಪೀರಿಯಡಲ್ಲೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಅಂಥವ್ರಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಪ್ರೀ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಸೆವೆಂತ್ ಅಥ್ವಾ ಏಯ್ಟ್ ಮಂತ್ ಮತ್ತು ನೆಕ್ಸ್ಟ್ ಪ್ರೆಗ್ನೆನ್ಸಿ ಮುಗಿದು ಒಂದು ಆರು ತಿಂಗಳವರೆಗೆ ಕಾಂಪನ್ಸೇಷನ್ ಕೊಡೋದ್ರಿಂದ ಏನಂದರೆ ಸ್ಟೆಬಿಲಿಟಿ ಬರುತ್ತೆ ಪವರ್ ಬರುತ್ತೆ ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಭಾಳ ಎನರ್ಜಿ ಲಾಸ್ ಆಗಿರುತ್ತೆ ಅದನ್ನು ಕಾಂಪನ್ಸೇಷನ್ ಮಾಡೋಕ್ಕೆ ನಾವೇನು ಮಾಡ್ಬೇಕಂದ್ರೆ ಲೇಬರ್ ಪ್ಯಾಟ್ರನ್ನ ಚೇಂಜ್ ಮಾಡಬೇಕು ನೆಕ್ಸ್ಟ್ ನೋಡಿರಿ ಚೇಂಜಸ್ ಇನ್ ವುಮನ್ ಆ್ಯಕ್ಸಸ್ ಆ್ಯಂಡ್ ಕಂಟ್ರೋಲ್ ಓವರ್ ರಿಸೋರ್ಸ್ ಸೊ ನಾವು ಫ್ಯಾಮಿಲಿಲಿ ಏನು ಮಾಡ್ತೀವಿ ಅಂದರೆ ಗಂಡು ಮಕ್ಕಳಿಗೆ ಜಾಸ್ತಿ ರಿಸೋರ್ಸನ್ನ ಕೊಡ್ತೀವಿ ಮಕ್ಕಳಿಗೆ ರಿಸೋರ್ಸ್ನ ಕಮ್ಮಿ ಮಾಡ್ತೀವಿ ಬಟ್ ಆ ಪ್ಯಾಟ್ರನ್ನ ಚೇಂಜ್ ಮಾಡಿದರೆ ಅವ್ರಿಗೂ ಒಳ್ಳೆ ರಿಸೋರ್ಸ್ ಸಿಕ್ಕರೆ ಒಳ್ಳೆ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಒಳ್ಳೆ ರಿಸೋರ್ಸ್ ಸಿಕ್ಕರೆ ಅವ್ರ ಲೈಫ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಚೇಂಜಸ್ ಇನ್ ವುಮೆನ್ಸ್ ಕಂಟ್ರೋಲ್ ಓವರ್ ಡಿಸಿಷನ್ ಮೇಕಿಂಗ್ ಸೊ ಆಗಲೇ ಹೇಳ್ದಂಗೆ ಡಿಸಿಷನ್ ಮೇಕಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ಯಾರು ಡಿಸಿಷನ್ ಮೇಕಿಂಗಲ್ಲಿ ಪಾರ್ಟಿಸಿಪೇಷನ್ ಮಾಡಕ್ಕೆ ಬಿಡ್ತಾರೋ ಅಂಥವ್ರಿಗೆ ಏನಾಗುತ್ತಪ್ಪ ಅಂದರೆ ಹೆಚ್ಚು ಹೆಚ್ಚು ಅಂಥವ್ರು ಏನಾಗ್ತಾರೆ ಅಂದರೆ ಹೆಚ್ಚು ಹೆಚ್ಚು ಸಾಮರ್ಥ್ಯವನ್ನು ಹೊಂತಾರೆ ನೆಕ್ಸ್ಟ್ ನೋಡಿರಿ ಪ್ರೊವೈಡಿಂಗ್ ಎಜುಕೇಷನ್ ದ ಮೋಸ್ಟ್ ಫಂಡಮೆಂಟಲ್ ಥಿಂಗ್ ಈಸ್ ಪ್ರೊವೈಡಿಂಗ್ ಎಜುಕೇಷನ್ ನೀವು ಎಷ್ಟು ಮಹಿಳೆಯರಿಗೆ ಎಜುಕೇಷನ್ ಕೊಡ್ತಿರಲ್ಲ ಅಷ್ಟವ್ರು ಏನಾಗ್ತಾರಪ್ಪ ಅಂದರೆ ಎಂಪವರ್ಮೆಂಟ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ಸುಧಾಮೂರ್ತಿ ಅವರು ಸುಧಾಮೂರ್ತಿಯವರು ಅವಾಗಲೇ ಬಿ ಇ ಮಾಡಿದರೆ ಇಲ್ಲಿ ಬಿ ಯು ಬಿ ಅಲ್ಲಿ ಅವರು ಕೂಡ ಬಿ ಇ ಮಾಡ್ಬೇಕಾದ್ರೆ ಅವ್ರಿಗೂ ಏನಂದರೆ ಸೇಮ್ ಗುಂಜಾನ ಸೆಕ್ಷನ್ ಅವ್ರಿಗೆ ಇದ್ದಂಥ ಪ್ರಾಬ್ಲಮ್ ಇತ್ತು ಬಟ್ ಅವರೆಲ್ಲ ಅದನ್ನ ಡಿಫಿಕಲ್ಟೀಸನ್ನ ಪಾಸ್ ಮಾಡಿ ಏನು ಮಾಡಿದ್ರಪ್ಪ ಬಿ ಇಂಜಿನಿಯರಿಂಗ್ ಮಾಡಿದ್ರು ಫಸ್ಟ್ ಲೇಡಿ ಇಂದ ಕಾಲೇಜ್ ಟು ಪಾಸ್ ದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಮೇಲೆ ಏನು ಮಾಡಿದ್ರು ಅವರು ಒಂದು ಸಂಸ್ಥೆಯನ್ನು ತೆಗೆದ್ರೆ ಇನ್ಫೋಸಿಸ್ ಅದು ಈಗ ಎಷ್ಟು ಜನಕ್ಕೆ ಕೆಲಸ ಕೊಡ್ತಿದೆ ಅಂತ ನಿಮ್ಗೆ ಗೊತ್ತಿದೆ ಸೊ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಯಾವುದಕ್ಕೆ ಪ್ರೊವೈಡಿಂಗ್ ಎಜುಕೇಷನ್ ಅಂದರೆ ಎಕ್ಸಾಂಪಲ್ ಅಂತ ಕೊಡ್ಬೋದಾದರೆ ನಾವು ಯಾರ್ದು ಕೊಡ್ಬೋದಪ್ಪ ಅಂದರೆ ಸುಧಾಮೂರ್ತಿ ಅವ್ರದ್ದು ಕೊಡ್ಬೋದು ಯಾಕಂದರೆ ಅವರೊಬ್ರು ಎಜುಕೇಷನ್ ಕಲಿತು ಒಂದು ಸಂಸ್ಥೆಯನ್ನು ತೆಗೆದಾಕಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತು ಜೊತೆಗೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸೊ ನೋಡಿರಿ ಭಾಳ ಅಲ್ಲಿ ಏನು ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗಿದೆ ಸೊ ಸೆಲ್ಫ್ ಎಂಪ್ಲಾಯ್ಮೆಂಟಿಂದ ಏನಾಗುತ್ತೆ ಅಂದರೆ ನಾವು ಬರೀ ಬೇ ಸರ್ಕಾರಿ ನೌಕರಿ ಆಗಲಿ ಅಥವಾ ನರೇಗಾ ಮೇಲೆ ಡಿಪೆಂಡ್ ಆಗೋದಿರಲ್ಲ ನಾವೇ ಒಂದು ಏನಾದರೂ ಮಾಡ್ಬೋದು ಹಪ್ಪಳ ತಯಾರಿಸೋದಿರ್ಬೋದು ಉಪ್ಪಿನಕಾಯಿ ತಯಾರಿಸೋದಿರ್ಬೋದು ಈ ಥರ ಮಾಡೋದ್ರಿಂದ ಅವ್ರಿಗೇನಂದರೆ ಎಕನಾಮಿಕ್ ಇಂಡಿ ಸೊ ನೋಡ್ರಿ ಎಕನಾಮಿಕ್ ಇಂಡಿಪೆಂಡೆನ್ಸ್ ಸಿಕ್ಕರೆ ಸೋಷಿಯಲ್ ಇಂಡಿಪೆಂಡೆನ್ಸ್ ಕೂಡ ಈಸಿಯಾಗಿ ಬರುತ್ತೆ ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಂದರೆ ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಆ್ಯಕ್ಟಿವ್ ಇರುವಂಥ ಗ್ರೂಪ್ಸ್ ಯಾವುದಪ್ಪ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಎಸ್ ಎಸ್ ಜೀಸ್ ಅಂತ ಕರಿತೀವಿ ಇವು ಏನು ಮಾಡ್ತಾವ ಅಂದರೆ ಒಂದು ಹತ್ತರಿಂದ ಹದಿನೈದು ಜನರು ಗ್ರೂಪ್ ಮಾಡಿಕೊಂಡು ಅವರು ಶಾಂಗೆ ತಯಾರಿಸೋದಿರ್ಬೋದು ಬೇರೆ ಬೇರೆ ಪ್ರಾಡಕ್ಟ್ಸ್ನ ತಯಾರು ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ ಸೊ ಅದರಿಂದ ಅವ್ರಿಗೇನಾಗುತ್ತೆ ಅಂದರೆ ಎಕನಾಮಿಕಲ್ ಇಂಡಿಪೆಂಡೆನ್ಸ್ ಬರುತ್ತೆ ನೆಕ್ಸ್ಟ್ ಪ್ರೊವೈಡಿಂಗ್ ಮಿನಿಮಮ್ ನೀಡ್ಸ್ ಲೈಕ್ ನ್ಯೂಟ್ರಿಷನ್ ಹೆಲ್ತ್ ಸ್ಯಾನಿಟೇಷನ್ ಹೌಸಿಂಗ್ ಸೊ ನೋಡಿರಿ ನಾವೇನು ಮಾಡ್ಬೇಕಂದ್ರೆ ಅವ್ರಿಗೆ ಮಿನಿಮಮ್ ನೀಡ್ಸ್ ಆದಂಥ ನ್ಯೂಟ್ರಿಷನ್ ಪೋಷಕಾಂಶನ ಕೊಡಬೇಕು ಜೊತೆಗೆ ಹೆಲ್ತ್ ಸ್ಯಾನಿಟೇಷನ್ ಮತ್ತು ಹೌಸಿಂಗ್ ಕೊಡಲೇಬೇಕಾಗುತ್ತೆ ನೆಕ್ಸ್ಟ್ ಅದರ್ ದ್ಯಾನ್ ದಿಸ್ ಸೊಸೈಟಿ ಶುಡ್ ಚೇಂಜ್ ದೇರ್ ಮೆಂಟ್ಯಾಲಿಟಿ ಟುವರ್ಡ್ಸ್ ದ ವರ್ಲ್ಡ್ ವುಮೆನ್ ಸೊ ನೋಡ್ರಿ ಸೊಸೈಟಿಲಿ ಕೂಡ ಏನಂದರೆ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಭಾವನೆ ಬರಬೇಕಾಗುತ್ತೆ ಯಾಕಂದರೆ ಒಬ್ಬ ಹೆಣ್ಮಕ್ಳು ಮುಂದೆ ಹೋಗ್ತಿದಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ನಾವೆಷ್ಟು ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಲ್ಲ ಅವ್ರು ಅಷ್ಟೇ ಮುಂದೆ ಬರ್ತಾರೆ

ಅವ್ರ ಪೇರೆಂಟ್ಸ್ ಅವ್ರಿಗೆ ಏನು ಮಾಡಿದ್ರು ಕ್ರಿಕೆಟಲ್ಲೇ ಟ್ರೈನಿಂಗ್ ಕೊಡಿಸಿದ್ರು ಅವ್ರು ಒಳ್ಳೆ ಟ್ರೈನಿಂಗ್ ತೊಗೊಂಡ್ರು ಈಗ ಏನಾಗಿದ್ರು ಅಂದರೆ ಗಾಡ್ ಆಫ್ ಕ್ರಿಕೆಟ್ ಆಗಿದ್ದಾರೆ ಸೊ ನೋಡ್ರಿ ಅದೇ ಥರನಾಗಿ ಕಲ್ಪನಾ ಚಾವ್ಲ ಅವರು ಕಲ್ಪನಾ ಚಾವ್ ಅವರು ಕೂಡ ಆಸೆ ಇತ್ತು ಏನಂದರೆ ನಾವು ಒಂದು ಅಷ್ಟೋ ಆಗಬೇಕಂತ ಅವ್ರು ಏನು ಮಾಡ್ತಿದ್ರು ಅಂದರೆ ಪ್ರತಿದಿನ ರಾತ್ರಿ ಚಂದ್ರನ ನೋಡ್ತಾ ಕೊಡ್ತಿದ್ರು ಅವ್ರ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಅಷ್ಟೋ ನಂಬರ್ ಆದರೂ ಆಮೇಲೆ ಪ್ರಥಮವಾಗಿ ಭಾರತದಿಂದ ಮಹಿಳೆಯಾಗಿ ಗಗನಕ್ಕೆ ಹೋದ್ರು ಬಟ್ ಏನಂದರೆ ಅನ್ಫಾರ್ಚುನೇಟ್ ಅವರು ಇಂಡಿಯಾ ಅಂದರೆ ಭೂಮಿಗೆ ವಾಪಸ್ ಬರಲಿಲ್ಲ ಬಟ್ ಏನಂದರೆ ಅವ್ರ ಆಸೆನ ಪೂರೈಸಿಕೊಂಡ್ರು ಸೊ ನೋಡಿರಿ ವುಮನ್ ಎಂಪವರ್ಮೆಂಟ್ ಮಾಡೋದ್ರಿಂದ ಏನು ನಿಮಗೆ ಯೂಸಸ್ ಆಗುತ್ತೆ ಅಂತ ಏನ್ಷೆಂಟ್ ಇಂಡಿಯಾನೆ ಗೊತ್ತಿದೆ ನೀವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ರಾಣಿ ಚೆನ್ನಮ್ಮ ಇರ್ಬೋದು ಕೆಳದಿ ಚೆನ್ನಮ್ಮ ಇರ್ಬೋದು ಸಿಕ್ಕಾಪಟ್ಟೆ ಜನರ ಹೆಸರು ಸಿಗುತ್ತೆ ಬಟ್ ಏನಪ್ಪ ಅಂದರೆ ವುಮನ್ ಎಂಪವರ್ಮೆಂಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಇದನ್ನು ಎವ್ರಿ ಒನ್ ಫಾಲೋ ಮಾಡಲೇಬೇಕು ಎಷ್ಟು ಎನ್ಕರೇಜ್ಮೆಂಟ್ ಮಾಡ್ತೀವಿ ಎಷ್ಟು ವುಮೆನ್ಸಿಗೆ ನಾವು ಸೊಸೈಟಿಯಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ಅನುಕೂಲ ಮಾಡ್ತೀವಿ ಅಷ್ಟು ಅವರು ಮುಂದೆ ಬರ್ತಾರೆ ಸೊ ಇದು ಏನಪ್ಪಾ ಅಂದರೆ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು